ಹರಿಃ ಓಂ. ಅಭ್ಯಾಸ ಪ್ರಸಮರ್ಥೋಸಿ ಮತ್ಕರ್ಮ ಪರಮೋ ಭವ, ಮದರ್ಥಮಿ ಕರ್ಮಾಣಿ ಪೂರ್ವಂ ಸಿದ್ಧಿಮವಾಪ್ಸಸಿ, ಅಥೈತದಪ್ಯಶಕ್ತೋಸಿ ಕರ್ತುಮದ್ಯೋಗಮಾಶ್ರಿತಃ ಸರ್ವಕರ್ಮಫಲತ್ಯಾಗಂ ತತಃ ಕುರು ಯತಾತ್ಮವಾನ್. ಶ್ರೇಯೋ ಹಿ ಜ್ಞಾನಮಭ್ಯಾಸಾ ಜ್ಞಾನಾಧ್ಯಾನಂ ವಿಶಿಷ್ಯತೆ, ಧ್ಯಾನಾತ್ ಕರ್ಮಫಲತ್ಯಾಗಃ ತ್ಯಾಗಾತ್ ಸಂತಿರನಂತರಂ. ಹರಿಓಂ. ಹರಿಓಂ. ನಾವಿವತ್ತೆಲ್ಲರೂ ಕೂಡಿ ಒಂದು ಸತ್ಸಂಗವನ್ನು ಮಾಡ್ತಾ ಇದ್ದೇವೆ. ಈ ಸತ್ಸಂಗದಲ್ಲಿ 12ನೇ ಅಧ್ಯಾಯವನ್ನು ನಾವು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಮುಂಚಿತವಾಗಿ 10 ಶ್ಲೋಕಗಳಾಗಿದ್ದಾವೆ, ಇವ 9 ಆಗಿದ್ದಾವೆ. ಇವತ್ತು 10ನೇ ಶ್ಲೋಕದಿಂದ ನಾವು ಪ್ರಾರಂಭ ಮಾಡಬೇಕ್ರಿ. ಹಿಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ಅಭ್ಯಾಸಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಸಿ ಅಂತೇಳಿ. ಭಗವಂತ ಈ ಒಂದು ಭಕ್ತಿಯೋಗದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೆಳಗಿಳ್ಕೊಂತ ಬರ್ತಾನೆ ರೀ. ನಿನಗ ನಿರ್ಗುಣೋಪಾಸನೆ ಆಗಂಗಿಲ್ಲಲ್ಲ, ಪರವಾಗಿಲ್ಲ, ನೀ ಅದಕ್ಕಿಂತ ಸಗುಣ ಮಾಡು. ಸಗುಣ ಮಾಡೋದು ನಿನಗೆ ಕಷ್ಟ ಅನ್ನಿಸ್ತಪ್ಪ ಅಂತ ಬರೀ ನಿನ್ನ ಮನಸ್ಸು ಕೊಡು. ಮನಸ್ಸು ಕೊಡೋಕ್ಕಾಗಂಗಿಲ್ಲಪ್ಪ ಅಂದ್ರೆ ಅದಕ್ಕೆ ಅಭ್ಯಾಸ ಮಾಡಿಸು. ಅಭ್ಯಾಸ ಪುನಃ ಪುನಃ ಅದೂ ಆಗಂಗಿಲ್ಲರಿ ನಮ್ಮ ಕಡೆಯಿಂದ ಅಂದಿದ್ದೆ. ಆದರೆ ಅಭ್ಯಾಸಂ ಅಸಮರ್ಥೋಸಿ, ನಿನಗೆ ಅಭ್ಯಾಸ ಮಾಡಲಿಕ್ಕೂ ನೀ ಅಸಮರ್ಥನಾದರೂ ಸಹಿತ ಮತ್ಕರ್ಮ ಪರಮೋಭವ ಅಂದರೆ ನೀನು ಮಾಡುವಂತಹ ಕರ್ಮವನ್ನು ನನಗೆ ಸಮರ್ಪಿಸು. ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮ ವಾಪ್ಸಸಿ ಅಂತ ಹೇಳಿದರೆ ನೀನು ಮಾಡುವ ಕರ್ಮದ ಫಲವನ್ನು ಬಿಡು, ನಿಷ್ಕಾಮ ಕರ್ಮ ಮಾಡು. ಮಾಡಿದರೂ ಸಹಿತ ಅದು ನನಗೆ ಭಕ್ತಿ, ಅದೂ ಸಹಿತ ನಾ ತಗೋತೇನೆ. ಎಲ್ಲ ಮಾಡೋದು ಮಾಡಿ ಕೃಷ್ಣಾರ್ಪಣ ಮಸ್ತು, ಅದಕ್ಕಾಗಿ ಶಿವಾರ್ಪಣ ಮಸ್ತು. ಪರಮಾತ್ಮನಿಗೆ ಸಮರ್ಪಿಸಿಬಿಡು, ನನಗೆ ಸಮರ್ಪಿಸಿಬಿಡು ಮಾಡುವ ಕರ್ಮಕ್ಕಿಂತ. ಅದಕ್ಕಾಗಿ ಹೇಳ್ತಾರೆ ಕರ್ಮಯೋಗದ ವ್ಯಾಖ್ಯಾನ ರೀ ಇದೆ, ನಿಷ್ಕಾಮ ಕರ್ಮ. ಮಾಡೋ ಕರ್ಮವನ್ನು ಮಾಡ್ರಿ, ಮಾಡಿದ್ದೇ ಆದರೆ ನೀ ಮಾಡಿದ ಕರ್ಮ ಅದು ಪ್ರಾಮಾಣಿಕವಾಗಿ ಅದು ನನಗೆ ಒದಗಿ ಬಂದಿದೆ, ಅದನ್ನು ಮಾಡಬೇಕು ಮಾಡಬೇಕಷ್ಟೇ. ಮಾಡಿದ್ದೇ ಆದರೆ ಅದರಿಂದ ನಿನಗೆ ಪಾಪನೂ ಇಲ್ಲ, ನಿನಗೆ ಪುಣ್ಯನೂ ಇಲ್ಲ. ಕರ್ಮಕ್ಕಿಂತ ಕರ್ಮದ ಹಿಂದೆ ಇರುವ ಭಾವಕ್ಕೆ ಬಹಳ ಮಹತ್ವ ರೀ. ಕರ್ಮ ಏನು ಎಲ್ಲರೂ ಮಾಡ್ತಾರೆ, ಆದರೆ ಮಾಡುವಂಥ ಭಾವಕ್ಕೆ ಅದರ ತಕ್ಕಂತೆ ನಿನಗೆ ಫಲಗಳು ಸಿಗುತ್ತವೆ. ಒಂದ ಚಾಕು ಅದರಿ, ಅದ ಒಂದ ಚಾಕು ಅದು ಡಾಕ್ಟರ್ ಯೂಸ್ ಮಾಡಿ ಅದ ಚಾಕು ತಗೊಂಡು ಸಿಜರಿನ್ ಮಾಡಿ ಮಗುವಿಗೆ ತೆಗೆದ್ರಿ, ಅದರ ಎಲ್ಲ ಇದು ಮಾಡಿದ್ರೆ ಇವ್ರಿಗೆ ಗ್ರೇಟ್ ಸರ್ಜನ್ ಅಂತೇಳಿ ಎಲ್ಲರೂ ವಾ ವಾ ವಾ, ಏನು ಸ್ಪರ್ಶ ಶಾಣಕ್ಕೆ ದಾಳ ಅಂತ ಹೇಳ್ತಾರೆ. ಅದ ಚಾಕು ತಗೊಂಡು ಇವ್ರ ಮನೆಯವರು ಬಾರ್ಡರ್ ಹತ್ರ ಘುಸ್ಪೇಟೆ ಯಾರಾದರೂ ಬಂದಿದ್ದೆ ಆದರೆ ಅವರನ್ನು ಅದರಲ್ಲಿಂದ ಕೊಂದರೂ ಸಹಿತ ಪರಮವೀರ ಚಕ್ರ ಕೊಡ್ತಾರ್ರಿ. ಅದೇ ಚಾಕು ತಗೊಂಡು ನಾನು ಯಾರಿಗಾರ ಹಾಕಿದ್ರೆ ನಡೆಯುವ ಒಳಗಂತಾರ್ರಿ, ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗುವ ಅಂತಾರೆ. ಅದಕ್ಕಾಗಿ ಕರ್ಮಕ್ಕಿಂತ ಕರ್ಮದ ಹಿಂದೆ ಇರುವ ಭಾವಕ್ಕೆ ಬಹಳ ಮಹತ್ವದ ರೀ. ಅದಕ್ಕೆ ಭಗವಂತ ಹೇಳ್ತಾನೆ ನೀನು ಮಾಡುವಂಥ ಕರ್ಮ ಎಂಥದ್ದೇ ಆಗಿರಲಿ, ಆದರೆ ಅದರ ಹಿಂದೆ ಇರುವ ಭಾವ ಅದು ಚೆನ್ನಾಗಿ ಇದ್ದಿದ್ದೇ ಆದರೆ ಅದರಿಂದ ನಿನಗೆ ಪೂರ್ಣ ಫಲವನ್ನು ಕೊಡ್ತೇನೆ. ಒಂದು ವೇಳೆ ನಿನಗೆ ಅದಕ್ಕೆ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮವಾಪ್ಸಸಿ ಅಂತ ಹೇಳ್ತಾನೆ ರೀ, ನಿನಗೆ ಸಿದ್ಧಿಯನ್ನು ಪಡೆದುಕೊಳ್ಳುವೆ ಅಂತ ಹೇಳ್ತಾನೆ. ಸಿದ್ಧಿ ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಃಕರಣ ಶುದ್ಧವಾಗುತ್ತದೆ. ಕರ್ಮ ಮಾಡದೆ ಹೋದರೆ ಅಂತಃಕರಣ ಶುದ್ಧ ಆಗೋದಿಲ್ಲ ರೀ. ಮಾಡಬೇಕಾಗಿದ್ದನ್ನು ಮಾಡದೆ ಹೋದರೆ ನಮಗೆ ಸುಮ್ಮನೆ ಆರಾಮ್ ಕುಂತಲ್ಲೇ ಕುಂತು ಬಿಡುವ, ನೀ ಕೆಲಸನ ಮಾಡಬೇಡ ಅಂದರೆ ಇನ್ನೂ ಮೈಜಡ ಆಗ್ತೈತೆ ರೀ. ಮಾಡಬೇಕಾಗಿದ್ದನ್ನು ಮಾಡಿ ಕುಂತರೆ ಎಷ್ಟೋ ಬೆಟರ್ ರೀ, ಎಷ್ಟು ಆರಾಮ ಅನ್ನಿಸ್ತೈತಿ. ನಾನು ಒಂದು ವೇಳೆ ಆಲಸಿಯಾಗಿ ಕೂತಿದ್ದೆ ಆದರೆ ಏನೂ ಮಾಡಂಗೇ ಇಲ್ಲ ನಾನು ಅಂಥೇಳಿ ಕುಂತರೆ ಅದರಿಂದ ಭಾಳ ತೊಂದರೆ ರೀ. ಒಬ್ಬ ಜೈಲರ್ನಲ್ಲಿ ಅವನು ಗಲ್ಲು ಶಿಕ್ಷೆ ಕೊಡುವಂತನೂ ಸಹಿತ ಇದು ನನ್ನ ಕರ್ತವ್ಯ ಅಂತ ಮಾಡಿದ್ದೆ ಆದರೆ ಅವನು ಪಾಪ ಇಲ್ಲ ರೀ, ಎಷ್ಟು ಮಂದಿ ನೂರಾರು ಮಂದಿ ಕೊಲ್ತೇಪ್ಪ ಅಂತ ಅಂದರೂ ಸಹಿತ ಅದಕ್ಕೆ ಹೇಳ್ತಾರೆ ಡ್ಯೂಟಿ ಬೇರೆ, ಅದು ನಾನು ಮಾಡುತ್ತೇನೆ ಅನ್ನೋದು ಬೇರೆ ರೀ. ಅದಕ್ಕಾಗಿ ಭಗವಂತ ಹೇಳ್ತಾನೆ ಕರ್ತವ್ಯ ಕರ್ಮವನ್ನು ಮಾಡು ಸಾಕು, ಅಷ್ಟೇ ಮಾಡಿದರೂ ನಿನಗೆ ಸಿದ್ಧಿ ಉಂಟಾಗುತ್ತದೆ. ಸಿದ್ಧಿ ಅಂತ ಹೇಳಿದರೆ ಅಂತಃಕರಣ ಶುದ್ಧಿ ಆಗುತ್ತದೆ. ಅಂತಃಕರಣ ಶುದ್ಧಿ ಅಂತ ಹೇಳಿದರೆ ರಾಗದ್ವೇಷರಹಿತವಾದ ಸ್ಥಿತಿ.
ಯಾರ ಮೇಲೆ ಪ್ರೀತಿನೂ ಇಲ್ಲ, ಯಾರ ಮೇಲೆ ದ್ವೇಷನೂ ಇಲ್ಲ. ನಿಮ್ಮ ಕಡೆ ಬರೋ ಪೇಷಂಟ್ ಮೇಲೆ ಯಾರ ಮೇಲೆ ಪ್ರೀತಿ, ಯಾರ ಮೇಲೆ ದ್ವೇಷ ಇರ್ತೈತ್ರಿ? ನೋಡಬೇಕು, ನೋಡಬೇಕಷ್ಟೇ. ನಂದಿದ್ದು ಡ್ಯೂಟಿ ರೀ, ನಾನು ಮಾಡಬೇಕಷ್ಟೇ. ಬಂದವ್ರಿಗೆ ಇವ್ರು ನಂಗೆ ಭಾಳ ಪ್ರೀತಿ ಇದ್ದಾರೆ ತಡಿ, ಇವ್ರಿಗೆ ಒಂದು ಸ್ವಲ್ಪ ವಿಟಾಮಿನ್ ಗುಳಿಗೆ ಕೊಡೋನು, ಇವ್ರಿಗಿದ್ದು ಏನಿಲ್ಲ ರೀ. ಅವ್ರದ್ದು ಏನು ರೋಗ ಇರುತ್ತದೆ ಅದಕ್ಕೆ ನಿವೃತ್ತಿ ಇದು ಮಾಡಲಿಕ್ಕೆ ಮಾಡಬೇಕಾದದ್ದನ್ನು ಮಾಡಿದರೆ ಅದು ಒಂದು ಕರ್ತವ್ಯ ರೀ. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಭ್ಯಾಸವೂ ನಿನಗೆ ಸಾಧ್ಯವಾಗದಿದ್ದರೆ ನನಗೆ ಪ್ರಿಯವಾಗಿರುವಂತಹ ದೈವಿಕ ಕಾರ್ಯಗಳನ್ನು ಮಾಡಲಿಕ್ಕೆ ನೀನು ಪ್ರಯತ್ನಿಸು. ದೈವಿಕ ಕಾರ್ಯ ಅಂತ ಹೇಳಿದರೆ ಯದ್ಯದ್ ಕರ್ಮ ಕರೋಮಿ ತದ್ದ ಕಿಲಂ ಶಂಭೋತವಾರಾಧನಂ. ನೀವು ಪೂಜೆನೆ ಮಾಡಬೇಕಂತಿಲ್ಲ ರೀ, ನೀವು ಮಾಡುವ ಕರ್ಮವೇ ಪೂಜೆ ಅಂತಾಗುತ್ತದೆ. ಕಾಯಕವೇ ಕೈಲಾಸ ರೀ. ಅದಕ್ಕಾಗಿ ಹೀಗೆ ಮಾಡಿದ್ದೆ ಆದರೆ ನಿನಗೆ ಸಿದ್ಧಿಂ ಅವಾಪ್ಸಸಿ ಅಂತ ಹೇಳಿದರೆ ನೀನು ಸಿದ್ಧಿಯನ್ನು ಪಡೆದುಕೊಳ್ಳುವೆ. ಸಿದ್ಧಿ ಅಂತ ಹೇಳಿದರೆ ಹೇಳ್ತಾರೆ, ಜೀವನದಲ್ಲಿ ಎಲ್ಲಿ ತನಕ ನಿಮ್ಮ ಅಂತಃಕರಣ ಶುದ್ಧ ಆಗುವುದಿಲ್ಲವೋ ಅಲ್ಲಿ ತನಕ ಜ್ಞಾನ ನಿಲ್ಲಂಗಿಲ್ಲ ರೀ. ಅಶುದ್ಧವಾದ ಅಂತಃಕರಣದಲ್ಲಿ ಶುದ್ಧವಾದ ಪರಮಾತ್ಮನ ತತ್ವ ಹಾಕಿದರೂ ಸಹಿತ ನಿಲ್ಲಂಗಿಲ್ಲ ರೀ. ಅದು ಸ್ವಚ್ಛ ಆಗಿರ್ಬೇಕು ರೀ. ಒಂದು ಹಾಲಿನ ಪಾತ್ರೆ ಇದೆ, ದಿನಾಲು ಅದ್ರಾಗ ಹಾಲು ಹಾಕ್ತೇವೆ ರೀ ನಾವು ಅಂದರೂ ಸಹಿತ, ಮಾರನೇ ದಿನದ ಹಾಲು ಹಾಕಬೇಕಂದ್ರೂ ಸಹಿತ ಅದನ್ನು ತಿಕ್ಕಿ ಸ್ವಚ್ಛ ಮಾಡಬೇಕು ರೀ ನಾನು. ಅದಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನ ಆತ್ಮಶುದ್ಧಿ ಆಗುತ್ತದೆ, ನೀನು ಜ್ಞಾನಕ್ಕೆ ಅಧಿಕಾರಿ ಆಗುತ್ತೀಯ. ಅದಕ್ಕೆ ವ್ಯಾಸೋಪನಿಷತ್ತಿನಲ್ಲಿ ಹೇಳ್ತಾರೆ, ಕುರುವನ್ಯವೇಹ ಕರ್ಮಾಣಿ ಜಿಜಿ ವಿಶೇಷತ ಗುಂಸಮಾಹ. ನೀನು ಕರ್ಮ ಮಾಡುತ್ತಲೇ 100 ವರ್ಷ ಬದುಕಲಿಕ್ಕೆ ಆಶಿಸು. ನಮ್ಮ ಭಾರತ ದೇಶದಲ್ಲಿ 100 ವರ್ಷದ ತನಕ ನೀನು ಬದುಕಂತೆ ಆಶೀರ್ವಾದ ಕೊಡ್ತಾರೆ. ಶತ ಸಂವತ್ಸರ, ನಾನು ಶತ ಸಂವತ್ಸರವನ್ನು ಕಂಡರೆ ಪುನರ್ಜನ್ಮ ಉಂಟಾಗೋದಿಲ್ಲ ರೀ. ನೋಡಬಾರ್ದನ್ನೆಲ್ಲ ನೋಡ್ಬಿಡ್ತೇವಿ, ಕೇಳಬಾರ್ದನ್ನೆಲ್ಲ ಕೇಳ್ಬಿಡ್ತೇವಿ, ಬಯೋ ಎಲ್ಲ ರೀ ಶುದ್ಧೀಕರಣ ಆಗ್ಬಿಡ್ತೇವೆ. ಹಾಂ, ಯಾರ ಕೋನ್ ಹೈ ಅಪ್ಪನೇ, ಕೋನ್ ಹೈ ಪರಾಯಿ ಎಲ್ಲ ಗೊತ್ತಾಗ್ಬಿಡ್ತೈತ್ರಿ. ಅದಕ್ಕಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಕರ್ಮವನ್ನು ಮಾಡು, ನೀನು ಸಿದ್ಧಿಯನ್ನು ಪಡೆಯುತ್ತೀಯ. ಆವಾಗ ಅದು ಅಂತಾರೆ, ಅದು ಆಗಂಗಿಲ್ಲ ಬಿಡ್ರಿ ನನ್ನ ಕಡಿಂದ ಅಂದರೆ ಅದು ನಿನ್ನೆ ಅಥೈತದಪ್ಪ ಅಶಕ್ತೋಸಿ, ನಿನಗೆ ಅದೂ ಮಾಡೋಕ್ಕಾಗಂಗಿಲ್ಲಪ್ಪ. ಕರ್ತುಂ ಮದ್ಯೋಗ ಯೋಗ ಆಶ್ರಿತ ಅಂತ ಹೇಳಿದರೆ ನೀನು ಯೋಗವನ್ನು ಆಶಿಸು ಅಂತ ಹೇಳ್ತಾನೆ. ಯೋಗ ಅಂತ ಹೇಳಿದರೆ ಇಲ್ಲಿ ಯೋಗಸ್ಥ ಕುರುಕರ್ಮಾಣಿ ಸಂಗಮ್ ತೆಕ್ವ ಧನಂಜಯ ಸಿದ್ಧ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಮಾಡಬೇಕು ಮಾಡಬೇಕಷ್ಟೇ, ಮಾಡುವುದರಲ್ಲಿ ಪ್ರೀತಿನೂ ಇಲ್ಲ ದ್ವೇಷನೂ ಇಲ್ಲ. ಅದಕ್ಕಾಗಿ ಇಲ್ಲಿ ಭಗವಂತ ಸಕಾಮ ಭಕ್ತಿ ಮಾಡು ಅಂತ ಹೇಳ್ತಾನೆ. ಸಕಾಮ ಭಕ್ತಿ ಅಂದ್ರೆ ಸಗುಣೋಪಾಸನೆ ಆದರೂ ಮಾಡಪ್ಪ, ನಿಮ್ಮ ಮನೆಯಾಗಿನ ದೇವ್ರು ತೊಳೆದರೆ ಇಡು ಸಾಕು. ಆದರೆ ಅದೇನು ನಮಗೆ ತೊಳಿ ಅನ್ನಂಗಿಲ್ಲ, ಅದೇನು ನಮಗೆ ಕೋಡನ್ನಂಗಿಲ್ಲ. ಆದರೂ ನಿಷ್ಕಾಮ ಕರ್ಮ ರೀ, ಮಾಡದೇ ಇರೋದಕ್ಕಿಂತ ಮಾಡೋದು ಉತ್ತಮ ರೀ. ಸರ್ವ ಕರ್ಮ ಫಲತ್ಯಾಗಂ ತತಃ ಕುರು ಯಥಾತ್ಮವಾನ್ ಅಂತ ಹೇಳಿದರೆ ನೀನು ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಿಸಿಬಿಡು. ತೇರಾ ತುಜಕೋ ಅರ್ಪಣ ಕ್ಯಾ ಲಾಗೆ ಮೇರಾ, ಸಬ್ ಕುಛ್ ತೇರಾ, ನಂದೇನಿಲ್ಲಪ್ಪ, ಮಾಡಬೇಕು ಮಾಡಬೇಕಷ್ಟೇ. ಮಾಡುವುದರಿಂದ ನಿನ್ನ ಅಂತಃಕರಣ ಶುದ್ಧಿ ಆಗುತ್ತದೆ. ಅಂತಃಕರಣ ಶುದ್ಧಿ ಆಗೋದೇ ದೊಡ್ಡದದ ರೀ, ಜ್ಞಾನ ಆಗೋದು ಹತ್ತಿಲ್ಲ ರೀ. ನಮ್ಮಲ್ಲಿ ಅನೇಕ ರಾಗದ್ವೇಷಗಳಿದ್ದಾವೆ, ಅನೇಕ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ, ಯಾವಾಗ ಯಾವುದು ಜಾಗೃತ ಆಗ್ತೈತೆ ಗೊತ್ತಿಲ್ಲ ರೀ. ಕಾಮ ಒಂದು ಇಚ್ಛಾ ಪ್ರಾರಂಭ ಆಯಿತು, ಆ ಇಚ್ಛೆಯಿಂದ ಒಂದಕ್ಕಿಂದ ಅವು ಹಂಗೆ ಬೆನ್ನತ್ತಿ ಬಂದೇ ಬಿಡ್ತಾವ್ರಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭವತಿ ಸಂಮೋಹ ಸಂಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದು ಕಾಮರಿ ವಿಷಯಾನ್ ಪುಂಸಃ, ಏನೋ ಒಂದು ಸ್ವಲ್ಪ ಡಿಸ್ಕೌಂಟ್ ತೆಗ್ದಾರಂತ್ರಿ ದಾಜಿಬಾನ್ ಪೇಟ್ನಲ್ಲಿ, ಬರ್ತೀ ಏನೋ ವಿಜಯಕ್ಕ ನನ್ನ ಜೊತೆಗೆ ಅಂತೇಳಿ ಕರ್ಮರಮ್ಮ ಕರ್ಕೊಂಡು ಹೋದ್ರಂತ ತಿಳ್ಕೊರಿ. ಏ ಒಂದು ಲಕ್ಷ್ಮಿಗೆ ಎರ್ಸೂದಿರ್ತೈತವಾ, ಇವ್ದು ಇವರು ಎಷ್ಟು ಮಜಾ ರೀ. ತಮ್ಮ ಸಲುವಾಗಿ ತಗೊಳಂಗಿಲ್ಲ ರೀ, ದೇವ್ರಿಗಂತ ತಗೋತಾರ ರೀ. ರೇಷ್ಮಿದ ಅದು ರೇಷ್ಮಿದ ಲಕ್ಷ್ಮಿ ಹುಟ್ಟಾರ ಹುಟ್ಟಾಯನ್ರಿ ಮೂರ್ದಾರಿ ಇದ ಎಷ್ಟು ಚಲೋ ನೋಡಿ. ಅದಕ್ಕೆ ಭಗವಂತನ ಸಲುವಾಗಿ ಅಂತ ತಗೋತೀವ್ರಿ ನಾವು.
ಪ್ರತಿಯೊಂದನ್ನು ಸಹಿತ ಭಗವಂತನಿಗೆ ಸಮರ್ಪಿಸಿ ಅದು ಪ್ರಸಾದ ಅಂತ ತಗೋತೀವಿ. ಹೋಗಿರ್ತೇವೆ, ಹೋದಾಗ ನೋಡ್ತಿರ್ತೇವೆ ಅವ್ರಿಗೆ ಯಾವ್ದು ಬೇಕದ ತಗೋತಿರ್ತಾರೆ, ನಾವು ಹಂಗಾಗ ನಿಂತಿರ್ತೇವಲ್ರಿ, ಆ ಸೇಲ್ಸ್ ಮ್ಯಾನ್ ಭಾಳ ಶಾಣೆ ಇರ್ತಾನ್ರಿ, ಅಕ್ಕಾರ ಹೊಸ ಹೊಸ ಮಾಲ್ ನೋಡ್ರಿ ಅಂತ ಒಲ್ರಿ ಅಂದ್ರೆ ನೋಡ್ರಿ ಅಕ್ಕಾರ ನೋಡಕ್ಕೆ ಏನಾಗ್ತದೆ ನೋಡ್ರಿ, ನೋಡಿದ ಕೂಡಲೇ ಸ್ಟಾರ್ಟ್ ಆಗ್ತೈತ್ರಿ ನಮಗೂ, ಏ ಇದು ತಗೋಬೇಕಿತ್ತು ನೋಡಿ, ಇದು ಕಲರ್ ನಾವು ಟೇಲ್ ನೋಡಿ ಎಷ್ಟು ಹೊಸದು ಬಂದೈತಿ, ಏನು ಅಕ್ಕಾರ ಭಾಳ ಚಲೋ ಕ್ವಾಲಿಟಿ ಅಕ್ಕಾರ, ಹಂಗೆ ಹಿಂಗೆ ಇವನು ನಮಗೆ ಪಾಲಿಶ್ ಮಾಡೋಕೆ ಶುರು ಮಾಡ್ತಾನೆ, ಮಾಡಿದ್ಕೋನ ಆಯ್ತಾನೆ, ಒಂದು ಸ್ವಲ್ಪ ನಿಮ್ಮ ಕಡೆ ದುಡ್ಡು ಹೆಚ್ಚಿಂದೈತೆ, ಏ ಇಲ್ರಿ ಅಷ್ಟೇ ತಂದೇನಿ, ಇದು ತೆಗೆದಿಡಪ್ಪ ನಾಳೆ ಬರ್ತೇನೆ, ಇಡ್ತೀವಿ ಮನೆಯವ್ರಿಗೆ ಬರ್ತೇವಿ, ಒಂದು ಸ್ವಲ್ಪ ಚಲೋ ಚಲೋ ಅಡುಗೆ ಮಾಡ್ತಾರೆ ರೀ, ಪೇಟ್ಸೆ ದರ್ವಾಜಸೆ ದಿಲ್ ತಕ್ಕ ಪೌಂಸಮೇಕಾಯಿ ರಾಸ್ತಾ ನಿಕಲ್ತಾ, ಎಷ್ಟು ಪ್ರೀತಿಲಿಂದ ಏನೋ ಇವತ್ತು ಭಾಳ ಚಲೋ ಚಲೋ ಮಾತಾಡಕತ್ತಿಲ್ಲ, ಏನು ಏನಿಲ್ಲ ರೀ, ಅಲ್ಲಿ ಹೋಗಿ ಎಂಥ ಚಂದ ಸೀರೆ ರೀ, ಅಷ್ಟು ಚಂದದ ನೋಡ್ರಿ, ಕಲರ್ ಅದ ಎಷ್ಟು ಚಂದದ ರೀ, ಭಾಳ ಚೀಪ್ ರೀ ಅಂತ ಅಂದ ಕೂಡ ಅವನಂತಾನ, ಇದ್ದಿದ್ದಷ್ಟು ಉಟ್ಕೋ, ನಿನ್ನ ಕಡೆ ಇದ್ದಿದ್ದು ತುಂಬಿ ಕೆಳಗೆ ಬೀಳಾಕತ್ತಾವು, ಸೆಕೆಂಡ್ ಸೇಲ್ಗೆ ಹಾಕಿದ್ರೆ ಎಷ್ಟೋ ರೊಕ್ಕ ಕೈಗೆ ಬರ್ತಾವು, ಬೇಡ ಅಂದ್ರಿ, ಒಂದು ಕಾಮ ಶುರು ಆತ್ರಿ ಅದು ಪೂರ್ಣ ಆಗಲಿಲ್ಲ ಬೇಡ ಅಂದ ತಕ್ಷಣನೇ ನನಗೆ ಕ್ರೋಧ ಬಂದ ಬಿಡ್ತೈತ್ರಿ, ಕಾಮ ಆದ ಕೂಡ ಕ್ರೋಧ ಆಗ್ತದೆ, ಅದಕ್ಕೆ ಧ್ಯಾತೋ ವಿಷಯ ಅನ್ಪುಸ ಸಂಗ ಸ್ತೇಷೂಪಜಾಯತೆ ಸಂಗ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿ ಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್, ಅದು ನಾನು ಏನು ಮಾಡ್ಬೇಕನ್ನೋದು ಗೊತ್ತಿಲ್ಲ ರೀ, ಅದ ನೀರಿನ ಗ್ಲಾಸ್ ಕಟ್ ಅಂತ ನಿಡ್ಕೋರಿ ನೀವಂತ ಹೋಗಬಿಡುದು, ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭಂಶಾತ್ ಬುದ್ಧಿ ನಾಶ ಆಗ್ಬಿಡ್ತೈತ್ರಿ ನಮ್ಗೆ, ಅದಕ್ಕೆ ಆದಿಗುರು ಶಂಕರಾಚಾರ್ಯರು ಭಾಳ ಚಂದ ಹೇಳ್ತಾರ್ರಿ ಅವರು ಭಾಷ್ಯದಲ್ಲಿ, ನಮ್ದು ಮನೋಸ್ಥಿತಿ ಹೇಗಾಗುತ್ತದೆ ಅಂತ ಹೇಳ್ತಾರ್ರಿ, ಸಿಟ್ಟು ಬಂದಾಗ ನಮ್ಮ ಶರೀರದಲ್ಲಿ ಎಷ್ಟು ಬದಲಾವಣೆ ಆಗ್ತಾವೆ, ಎಷ್ಟು ಹಾರ್ಮೋನ್ಸ್ ಚೇಂಜ್ ಆಗ್ತಾವೆ, ನಮ್ದು ಪ್ರೆಷರ್ ಹೆಚ್ಚಾಗ್ತೈತಿ, ನಾಲ್ಗೆ ಅದರ್ತೈತ್ರಿ, ಕಿವಿಯೊಳಗಿನ ಬಿಸಿ ಗಾಳಿ ಬರ್ತೈತ್ರಿ, ಕಣ್ಣೊಳಗೆ ರಕ್ತ ಇಳಿತೈತ್ರಿ, ಎಂತೆಂಥದ್ರಿ, ಕೈ ಮೈಯೆಲ್ಲ ನಡಕ್ ಬರ್ತೈತ್ರಿ, ನಾ ಏನು ಮಾತಾಡ್ತೇನೆ ಅನ್ನೋದನ್ನು ಸಹಿತ ಮರೆತು ಬಿಡ್ತೇನೆ ರೀ, ಯಾರು ಮುಂದೆ ಮಾತಾಡ್ತಾ ಇದ್ದೇನೆ ಅದನ್ನು ಮರಿತೇನೆ ರೀ, ಇದ್ದಿದ್ದು ಇಲ್ಲದ್ದು ಎಲ್ಲ ಪಟ ಪಟ ಹೇಳ್ಬಿಡ್ತೇವೆ ರೀ, ಇದ್ದೆ ಅದಕ್ಕಾಗಿ ಹೇಳ್ತಾರೆ, ಸಿಡಿ ನುಡಿಯ ಮುಂದೆ ನುಡಿಯ ದರಿಯೋದೇ ಉತ್ತಮ ರೀ, ಸಿಟ್ಟು ಬಂದ ಸುಮ್ಮನೆ ಆಕೆ ಚಲೋ ಇದ್ಲ ರೀ, ಕೈ ಕೈ ಒಂದು ರೂಮ್ನಾಗ ಹೋಗಿ ಕುಂತಿದ್ಲು ಭಾಳ ಚಲೋ ಅದ, ಮನೆಯೊಳಗಿದ್ರೆ ಅಷ್ಟು ಮಂದಿದ ಮೂಡ್ ಹಾಳಾಗ್ತೈತೆ ರೀ, ಅದಾಗ ಕೋಪಾಗ್ರಹ ಮನೆಯಿಂದ ಹೊರಗೆ ಇಡ್ತಿದ್ರಂತ ನೋಡ್ರಿ ಅವ್ರಿಗೆ, ಇಲ್ಲ ರೀ ಇವ್ರು ಬರಂಗಿಲ್ಲ ರೀ ನೋಡ್ರಿ, ಅವ್ರು ಬರ್ತೈತೆ ನೋಡ್ರಿ, ನಷ್ಟಕೊಂತಿರ್ತಾರೆ ಅವ್ರು ನಷ್ಟಕೊಂತಿರ್ತಾರೆ, ಅದಕ್ಕೆ ಭಗವಂತ ಹೇಳ್ತಾನೆ ಇದು ಜೀವನದಲ್ಲಿ ಒಂದೇ ದಿನಕ್ಕಾಗುವಂಥದ್ದಲ್ರಿ, ಯಥಾತ್ಮನಃ ಅಂತ ಪ್ರಯತ್ನ ಭಾಳ ಮಾಡಬೇಕಾಗ್ತೈತೆ ರೀ, ಇನ್ನೊಬ್ಬರನ್ನು ನಾನು ಗೆಲ್ಲಲಿಕ್ಕೆ ಈಸಿ ಅದ ರೀ, ಆದರೆ ನನ್ನನ್ನು ನಾನು ಗೆಲ್ಲಬೇಕಂದ್ರೆ ಭಾಳ ತ್ರಾಸದ, ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಮೊಟ್ಟ ಮೊದಲು ನಿನ್ನ ರಾಗದ್ವೇಷವನ್ನು ನಿಯಂತ್ರಣ ಮಾಡಬೇಕಾಗಿದ್ದೆ, ಆದರೆ ನಿನ್ನ ಸಕಾಮ ಕರ್ಮವನ್ನು ಮಾಡು, ಸಗುಣೋಪಾಸನೆಯನ್ನು ಮಾಡು. ಮುಂದೆ 12ನೇ ಶ್ಲೋಕದಲ್ಲಿ ಹೇಳ್ತಾನೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾಚಾಂತರ ನಂತರಂ. ಇದು ಶ್ಲೋಕ ಭಾಳ ಚಂದದ ರೀ, ಇಷ್ಟು ಶ್ಲೋಕದ ಸಾರಾಂಶ ಇಲ್ಲೇ ಒಂದೇ ಹೇಳ್ತಾನ್ರಿ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಅಂತ ಹೇಳ್ತಾರ್ರಿ, ಅಭ್ಯಾಸಕ್ಕೆ ಜ್ಞಾನ ಭಾಳ ಶ್ರೇಷ್ಠ ರೀ, ಮೊದಲು ಜ್ಞಾನವನ್ನೇ ಒಗಳ್ತಾರ್ರಿ, ಜ್ಞಾನೂ ಆಗಂಗಿಲ್ಲಪ್ಪ ಅಂದ್ರೆ ಧ್ಯಾನರ ಮಾಡ್ರಿಪ್ಪ, ಧ್ಯಾನಕ್ಕಿಂತ ಕರ್ಮ ಫಲತ್ಯಾಗ ಮಾಡ್ರಿ, ಧ್ಯಾನ ಭಾಳ ತ್ರಾಸದ ರೀ, ಧ್ಯಾನ ಮಾಡ್ಬೇಕಂತೇವ್ರಿ ನಾವು, ಕಣ್ಣು ಮುಚ್ಚಿ ಕೂತ್ರೆ ಬರಬಾರ್ದು ವಿಚಾರ ಬರ್ತಾವ್ರಿ, ಹಂಗೆ ಓಪನ್ ಆಗಿದ್ರೆ ಏನೂ ಅನ್ಸಂಗಿಲ್ಲ ರೀ, ಕೂತ್ವಿ ಬರ್ತೈತೆ ನೋಡ್ರಿ ಆ ಮನಸ್ಸಿಗೆ, ಅದು ತಡ್ಪಡಿಸ್ತೈತ್ರಿ ನಮ್ಗೆ, ಎಲ್ಲೆಲ್ಲೇ ಕರ್ಕೊಂಡು ಹೋಗ್ಬಿಡ್ತೈತೆ ರೀ, ಆ ನಮ್ಮ ಕಡೆಯಿಂದ ಆಗಂಗಿಲ್ಲ ಬಿಡಂತ ಎದ್ದ ಬಿಡ್ತೇವ್ರಿ ನಾವು, ಅದಕ್ಕಾಗಿಲ್ಲ ಭಗವಂತ ಹೇಳ್ತಾನೆ ಜ್ಞಾನಕ್ಕಿಂತ ಧ್ಯಾನ ಕೆಳಗಿಂದ್ರಿ, ಧ್ಯಾನಕ್ಕಿಂತ ಧ್ಯಾನ ಆಗೋದಿಲ್ಲಪ್ಪ ಅಂತೇಳಿದ್ರೆ ನೀ ಯಾ ಕರ್ಮ ಮಾಡ್ತೀಯಲ್ಲ ಆ ಕರ್ಮದ ಫಲವನ್ನು ಪರಮಾತ್ಮನೇ ಬಿಟ್ಟುಕೊಡು, ನನಗೇನಿಲ್ಲ ಭಗವಂತ ಅದು ಕೃಷ್ಣ ನಿನಗೆ ಸೇರಿದ್ದು, ನಂದಂತಿಲ್ಲ ಎಲ್ಲ ನಿನ್ನದು, ತೇರಾ 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 ಮೇರಾ ಕುಚ್ಬಿ ನೇಹೆ, ತ್ಯಾಗ ಮಾಡಿದರೆ ಏನಾಗ್ತೈತಿಯಪ್ಪ ಅಂತೇಳಿದ್ರೆ ತ್ಯಾಗ ಶಾಂತಿರ ನಂತರಂ ಅಂತೇಳಿದ್ರೆ ತ್ಯಾಗ ಮಾಡಿದ ಮೇಲೆ ಅಂತಿಮವಾಗಿ ನಿನಗೆ ಶಾಂತಿ ದೊರಕೇ ದೊರಕುತ್ತದೆ, ಅದಕ್ಕಾಗಿ ತ್ಯಾಗೇ ನೈಕೆ ಅಮೃತತ್ವ ಮಾನಶುಭರಿ, ತ್ಯಾಗ ಇಲ್ಲದೆ ಇದ್ದಿದ್ದೆ ಆದರೆ ಆನಂದ ಇಲ್ಲರಿ, ತ್ಯಾಗವೇ ಶ್ರೇಷ್ಠ ರೀ, ಅದಕ್ಕಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಬರ್ತೈತೆ ರೀ, ನ ಕರ್ಮಣ ನ ಪ್ರಜಯಾ ಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು,
ಹೇಳ್ತಾರ್ರಿ ಅವರು. ಏನಂತ ಹೇಳಿದ್ರೆ, ಕರ್ಮದಿಂದ ನಿನಗೆ ಆನಂದ ಸಿಗ್ಲಿಕ್ಕೆ ಸಾಧ್ಯಿಲ್ಲ, ಧನದಿಂದ ಅದೂ ಇಲ್ಲ, ಪ್ರಜೆಗಳಿಂದ ಅದೂ ಇಲ್ಲ, ಎದರಿಂದ ಅಂತೇಳಿ ತ್ಯಾಗವೇ ಶ್ರೇಷ್ಠ ಅಂತೇಳಿ. ತ್ಯಾಗ ಅಂತೇಳಿದ್ರೆ ವೈರಾಗ್ಯನೂ ಆಗ್ತೈತ್ರಿ ತ್ಯಾಗ. ಅದಕ್ಕಾಗಿ ನಾವು ಮದುವೆಗೆ, ಈಗ ಮಕ್ಕಳು ಮದುವೆ ಒಳಗೆ ನಾವು ಈಗಿನ ತಾಯಂದ್ರೂ ಅಷ್ಟು ತಯಾರಾಗ್ತಾರ್ರಿ, ಭಾಳ ಭಾಳ ತಯಾರಾಗ್ತಾರೆ. ಆವಾಗಿನ ಕಾಲದಂಗೆ ಅಜ್ಜಿ ಮೊದಲಿಂದ ತಂದ ಲಗ್ನ ಸೀರೆ ಉಟ್ಕೊಳಂಗಿಲ್ಲ ರೀ, ಸೊಸಿಗೆ ಎಂಥ ತೊಗೊಂಡಿರ್ತಾರೆ ಅಂಥದ್ದು ತೊಗೋತಾರೆ ರೀ, ಆಕಿಗೆ ಎಂಥದ್ದು ನಕ್ಲಸ್ ತೊಗೋತ ಅಂಥದ್ದು ತೊಗೋತಾರೆ ರೀ, ಅವಾಗ ಕೊಡಿಸಿದ್ದಿಲ್ಲ ರೀ, ಅವಾಗ ಚಲೋ ಮಾಡಿದ್ದಿಲ್ಲ ರೀ, ಎಲ್ಲ ಹಾಕೋತಾರ್ರಿ. ಹಾಕೊಂಡ್ರೆ ಅವು ಕಂಚಿ ಸಾಡು ಎಷ್ಟು ದೊಡ್ಡದಿರ್ತಾವಪ್ಪ, ಇಷ್ಟು ಎತ್ತಿರ್ತಾವ. ನಮ್ದು ಹೈಟ್ ನೋಡಿದ್ರೆ ಕಡಿಮೆ ಇರ್ತೈತ್ರಿ. ಏಪ್ರಿಲ್ ಮೇದೊಳಗೆ ಮದುವೆ ಇರ್ತೈತ್ರಿ, ಅದು ಸಿಗಿಸಿದ್ರೆ ಎಲ್ಲೆಲ್ಲಿ ಹೋಗಿ ಕುಂತೈತೆ ಅದು. ಸರಿ, ಮೇಕಪ್ ಮಾಡೋದಕ್ಕೆ ಅಷ್ಟೆಷ್ಟು ಮೇಕಪ್ ಮಾಡ್ತಾಳ್ರಿ, ಅಲ್ಲೇ ಇಲ್ಲೇ ವಿಗ್ ಹಾಕ್ತಾ ಪಿನ್ ಹಾಕ್ತಾ ಏನೇನೋ ಮಾಡಿ ನಿಂದ್ರಿಸ್ತಾಳೆ. ನಿಂತ್ರೆ ಎಲ್ಲರೂ ಬರ್ತಾ, ನಿಮ್ಮ ಅತ್ತಿ ಇಲ್ಲ ಕಾಣಿಸವಲ್ಲ ಇವರೀ ನಿಮ್ಮ ಅಂತಾರ್ರಿ. ನಾವು ತಿಳ್ಕೊಂಡು ನಾವು ಪಾರ್ಲರಕ್ಕೆ ಹೋಗಿ ಬಂದ್ಮೇಲೆ ಮಂದಿ ಎದಕ್ಕೆ ನೋಡ್ತಾರಂದ್ರೆ ಇದೇನು ವಿಚಿತ್ರವಾ ಅಂತ ಹಿಂಗೆ ನೋಡ್ತಾರೆ, ನಾವು ಚೆಂದ ಕಾಣಿಸಾಕತ್ತೇವೆ ಅಂತ ಹಿಂಗೆ ಹೋಗ್ತೇವ್ರಿ ಎಲ್ಲರೂ. ಅದಕ್ಕಾಗಿ ಹೇಳ್ತಾರೆ, ಎಲ್ಲ ಮದುವೆ ಆಗಿ ರಾತ್ರಿ ಬರ್ತೇವಲ್ರಿ, ನೆಕ್ಲೆಸ್ನೂ ಹಾಕೊಂಡಿರ್ತೇವಿ, ಇಲ್ಲೇನು ಇಲ್ಲೇನು ಬಂದ್ರಿ ಬಾಜು ಬಂದ ಎಲ್ಲ ಹಾಕೊಂಡು ರಾತ್ರಿ ಬಂದ ಕೂಡಲೇ ಎಲ್ಲ ತೊಗೊಂಡು ಡ್ರಾವರ್ನ ಹಾಕ್ತೇವ್ರಿ, ಟ್ರೇಸರಿ ಒಳಗೂ ಇಡಂಗಿಲ್ಲ, ಎಲ್ಲ ವಾಸ್ ಹಾಕತ್ತವ ಅಂತ ಇಲ್ಲೇ ಇಲ್ಲೇ ಕ್ಲಿಪ್ ಎಲ್ಲ ತೆಗಿತೇವೆ, ಎಲ್ಲ ಎಲ್ಲ ಅದು ಸೀರೆ ಕಿತ್ತಿ ಒಗಿತೇವ್ರಿ, ಅದ ಒಗದ ಒಂದು ಕಪ್ನಿ ಹಾಕೋತೇವೆ ನೋಡ್ರಿ, ನೈಟಿ ಅಂದ್ರೆ ಕಪ್ನಿ ರೀ. ಅಬ್ಬಾ ಆರಾಮ್ ಹಂಗ ಆರಾಮಿರ ಕೊಲ್ಲಂತಾರೇನ್ರಿ, ತ್ಯಾಗ್ರಿ ಬಿಡೋದ್ರೋಗ ಆನಂದ ಅದ ರೀ. ಮಗ ಬರ್ತಾನೆ, ಅಮ್ಮ ಅಮ್ಮ ಭಾಳ ಇದು ನಮಗೆ ಪ್ರೆಸೆಂಟೇಷನ್ ಭಾಳ ಬಂದೈತಿ, ಇವು ಎಷ್ಟು ದುಡ್ಡು ಬಂದಾವು ಎಣಸೋನೇನಂದ್ರೆ ಎಣಸಾಕ ಕುಂತೇವೇನ್ರಿ ನಾವು ರಾತ್ರಿ, ಯಪ್ಪ ತಗೊಂಡು ಹೋಗವು ನಾಳೆ ನೋಡು. ತ್ಯಾಗ ಮಾಡಿದ್ರೆ ನನ್ನ ನಿದ್ದೆ ಬರ್ತೈತ್ರಿ. ಸೋನಾ ಹಿ ಸೋನಾ ಹೈ ಉಸ್ಸೆ ಬಡಾ ಸೋನಾ ಕೋಯಿ ನೈ ಹೈ, ತ್ಯಾಗೇ ನೈಕೆ ಅಮೃತತ್ವ ಮಾನಸು ಅದನ್ನೇ ಹೇಳ್ತಾ ಇದ್ದಾರೆ. ತ್ಯಾಗದಿಂದಲೇ ನಿನಗೆ ಆನಂದ ಉಂಟಾಗುತ್ತದೆ. ತ್ಯಾಗಾಚಾಂತ್ಯನ ನಂತರಂ ಅಂತ ಹೇಳಿದರೆ ತ್ಯಾಗದ ಅಂತ್ಯದಲ್ಲಿ ನಿನಗೆ ಶಾಂತಿ ದೊರಕೇ ದೊರಕುತ್ತದೆ. ಆದ್ದರಿಂದ ಎಷ್ಟು ತ್ಯಾಗ ಮಾಡೋಕ್ಕೆ ಸಾಧ್ಯತೆ ತ್ಯಾಗ ಮಾಡ್ಕೊತ ಹೋಗ್ಬೇಕ್ರಿ. ಈಗಿದ್ದಾಗ ನಾವು ಸೀರೆ ಖಾಲಿ ಮಾಡ್ಬೇಕ್ರಿ, ನಾವು ಒಟ್ಟು ಬಿಡ್ಬೇಕ್ರಿ. ಹ್ಞೂನ್ರಿ, ಮುಂದಿಂದ ನೀರು ಡೆಡ್ ನೀರು ಹೋದ್ರೆ ಹಿಂದೆ ಸ್ವಚ್ಛ ನೀರು ಬರ್ತಾಯಿದ್ರಿ. ಅದಕ್ಕಾಗಿ ಜೀವನದಲ್ಲಿ ರೀ ಹಣನೂ ಅಷ್ಟೇ ಅದ ರೀ, ನಾವು ಖರ್ಚು ಮಾಡಂಗಿಲ್ಲ ಅಂದ್ರೆ ಅದು ಅಲ್ಲಿಗೆ ನಿಂತಿರ್ತೈತ್ರಿ. ಒಂದು ಸ್ವಲ್ಪ ನಾವು ದಾನ ಧರ್ಮಾದಿ ಮಾಡಾಕತ್ತಂದ್ರೆ ಹಿಂದಿನ ಫೋಸ್ಲಿಂದ ಬರ್ತೈತ್ರಿ. ಅದಕ್ಕಾಗಿ ಭಗವಂತ ಹೇಳಾನ್ರಿ, ತ್ಯಾಗವೇ ಆನಂದಕ್ಕೆ ಮೂಲ, ಅದಕ್ಕಾಗಿ ನೀನು ಹೀಗೆ ಮಾಡಪ್ಪ ಅಂಥೇಳಿ ಶ್ರೀಕೃಷ್ಣ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಸುಂದರವಾಗಿ ಹೇಳಿದ್ದಾನೆ. ಇದನ್ನು ನಾವೆಲ್ಲರೂ ಆಚರಿಸೋಣ್ರಿ. ಹರಿ ಓಂ.